ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಇಂದು ಕೆಎಫ್ಸಿ ಸಭಾಂಗಣದಲ್ಲಿ ವಿವಿಧ ಅಭಿವೃದ್ಧಿ ವಿಷಯಗಳ ಕುರಿತು ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಎಸ್ಎಫ್ಸಿ ಸಭಾಂಗಣದಲ್ಲಿ ವಿವಿಧ ಅಭಿವೃದ್ಧಿ ವಿಷಯಗಳ ಕುರಿತು ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಇವಿ ರಮಣ್ ರೆಡ್ಡಿ, ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್ ಉಪಸ್ಥಿತರಿದ್ದರು. ಇಂದು ಸಿರುಗುಪ್ಪ ತಾಲೂಕಿನ ಶಾಸಕರಾದ ಎಂಎಸ್ ಸೋಮಲಿಂಗಪ್ಪನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮತ್ತು ಸಮವಸ್ತ್ರಗಳ ವಿತರಣೆ ಮಾಡುವ ಮೂಲಕ ಬಹಳ ಸರಳತೆಯಿಂದ ಆಚರಿಸಿಕೊಂಡರು. ಇಂದು ಮುಂಜಾನೆ ಎಂಎಸ್ ಸೋಮಲಿಂಗಪ್ಪನವರು ತಮ್ಮ 60ನೇ ಹುಟ್ಟುಹಬ್ಬವನ್ನು ಸಿರುಗುಪ್ಪ ತಾಲೂಕು ಪಂಚಾಯತ್ನಲ್ಲಿ ಸದಸ್ಯರಿಗೆ ಸಿಹಿ ಹಂಚುವುದರ ಮೂಲಕ ಹಾಗೂ ಗಿಡಗಳನ್ನು ನೆಡುವುದರ ಮೂಲಕ ಅದಕ್ಕೆ ನೀರು ಹಾಕುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸಿಕೊಂಡರು. ಪುರಸಭೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಂದ ಬೃಹತ್ ಮೆರವಣಿಗೆ ಮಾಡಲಾಯಿತು. ಹರಪನಹಳ್ಳಿ ತಾಲೂಕಿನ ಮೊನ್ನೆ ನಡೆದ ಪುರಸಭೆಯಲ್ಲಿ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಕ್ಕೆ ಹರಪನಹಳ್ಳಿ ಪಟ್ಟಣದ ತುಂಬಾ ಮೆರವಣಿಗೆ ಮಾಡುವುದರ ಮೂಲಕ ಜನರಿಗೆ ಧನ್ಯವಾದ ಹೇಳಿದರು. ಹರಪನಹಳ್ಳಿ ಪಟ್ಟಣದ ಎಲ್ಲ ಮತದಾರರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇದೊಂದು ಐತಿಹಾಸಿಕ ಗೆಲುವು, ಇದೊಂದು ಐತಿಹಾಸಿಕ ಗೆಲುವು. ಈ ಗೆಲುವಿಗೆ ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ, ತಾವೆಲ್ಲರೂ ಹೋರಾಟ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷವನ್ನ ಮರಳಿ ಸ್ಥಾಪನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಪುರಸಭೆ ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿಬೇಕು ಅಂತಕ್ಕಂತ ತಮ್ಮೇನು ಇರಾದೆ ಇತ್ತು, ತಮ್ಮೆಲ್ಲ ಬೆಂಬಲ ಇತ್ತು, ಅದಕ್ಕೆ ಪೂರಕವಾಗಿ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂತ ಪುರಸಭೆಗೆ 14 ಜನ ಸದಸ್ಯರನ್ನ ಬಹುಮತವನ್ನ ನೀಡುವುದರ ಮೂಲಕ. ದಾವಣಗೆರೆಯಲ್ಲಿ ಹಾಡು ಹಗಲೇ ಯುವಕನ ಕೊಲೆ. ದಾವಣಗೆರೆ ಸ್ಮಾರ್ಟ್ ಸಿಟಿ ಹೋಗಿ ಕ್ರೈಮ್ ಸಿಟಿ ಆಗುತ್ತಾ ಇದೆ. ಹಾಡು ಹಗಲೇ ಬರ್ಬರವಾಗಿ ಯುವಕನನ್ನ ಕೊಲೆ ಮಾಡಿದ್ದಾರೆ. ಹುಡುಗನನ್ನ ಹೊಡೆದವರು ಯಾರು ಅಂತ ಇದುವರೆಗೆ ಗೊತ್ತಾಗಿಲ್ಲ. ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ಮುಖ್ಯಸ್ಥೆ ದಿವ್ಯಾ ಸ್ಪಂದನಾ ಅವರ ಟ್ವಿಟರ್ ಖಾತೆ ಮಾಯಾ. ಕನ್ನಡ ಚಿತ್ರರಂಗದಲ್ಲಿ ರಮ್ಯಾ ಎಂದೇ ಖ್ಯಾತಿ ಪಡೆದಿರುವ ದಿವ್ಯ ಸ್ಪಂದನಾರ ಪ್ರೊಫೈಲ್ ಪೇಜ್ನಲ್ಲಿ ಈ ಖಾತೆ ಅಸ್ತಿತ್ವದಲ್ಲಿ ಇಲ್ಲ ಎಂದು ಬರೆಯಲಾಗಿದೆ. ಶನಿವಾರ ಬೆಳಗಿಂದ ದಿವ್ಯ ಸ್ಪಂದನಾರ ಟ್ವಿಟರ್ ಖಾತೆಯಲ್ಲಿ ಯಾವುದೇ ಟ್ವೀಟ್ಗಳು ಕಾಣಿಸಿಕೊಂಡಿಲ್ಲ. ಅವರ ಟ್ವಿಟರ್ ಬಯೋದಲ್ಲಿ ಅವರು ಕಾಂಗ್ರೆಸ್ ಸಾಮಾಜಿಕ ತಾಣದ ಮುಖ್ಯಸ್ಥೆ ಎಂದು ನಮೂದಿಸಲಾಗಿಲ್ಲ. ಟ್ವಿಟರ್ ಇಂದ ಮಾಯವಾಗಲು ಕಾರಣವೇನೆಂಬ ಕುರಿತು ಕಾಂಗ್ರೆಸ್ ಆಗಲಿ ಅಥವಾ ದಿವ್ಯ ಸ್ಪಂದನ ಆಗಲಿ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಬಿಜೆಪಿನ ಟೀಕಿಸಲು ಅವರು ಟ್ವಿಟರ್ನ ಹೆಚ್ಚು ಬಳಸುತ್ತಿದ್ದರು. ತಮ್ಮ ಕೊನೆಯ ಟ್ವೀಟ್ನಲ್ಲಿ ನೂತನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಅಭಿನಂದನೆ ಸಲ್ಲಿಸಿದ್ದರು. ಬಿಜೆಪಿ ನಾಯಕರನ್ನ ಮಾತ್ರ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಿದ ರಾಬ್ಡಿ ದೇವಿ. ತೇಜಸ್ವಿ ತೇಜವ್ ಪ್ರತಾಪ್ ಹೆಸರನ್ನು ಮಿಸ್ಸಿಂಗ್. ಈಗ ಆರ್ಜೆಡಿಯಿಂದ ಆಯೋಜಿಸಲಾಗಿರುವ ಇಫ್ತಾರ್ ಕೂಟಕ್ಕೆ ಬಿಜೆಪಿ ನಾಯಕರನ್ನ ರಾಬ್ಡಿ ದೇವಿ ಆಹ್ವಾನಿಸಿದ್ದಾರೆ. ಅಚ್ಚರಿ ಏನೆಂದ್ರೆ ಆಯೋಜಕರ ಹೆಸರಿನಲ್ಲಿ ಈಗ ರಾಬ್ಡಿ ದೇವಿ ಅವರ ಹೆಸರನ್ನ ಮುದ್ರಿಸಿ ಇಬ್ಬರು ಮಕ್ಕಳ ಹೆಸರನ್ನ ಕೈಬಿಟ್ಟಿರುವುದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಲಾಲು ಪ್ರಸಾದ್ ಯಾದವ್ ಜೈಲು ಸೇರಿದ ನಂತರ ಪಕ್ಷದ ಜವಾಬ್ದಾರಿ ವಹಿಸಿದ್ದ ತೇಜಸ್ವಿ ಯಾದವ್ ಅವರಿಗೆ ಈಗ ಸಹೋದರ ತೇಜ್ ಪ್ರತಾಪ್ ಯಾದವ್ ಅವರೇ ಅಡ್ಡಗೋಡೆಯಾಗಿದ್ದಾರೆ. ಈ ಆಂತರಿಕ ಸಮರ ಈಗ ಬಿಹಾರದಲ್ಲಿ ಪಕ್ಷದ ಬೆಳವಣಿಗೆಗೆ ಅಡ್ಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ರಾಬ್ಡಿ ದೇವಿ ಮತ್ತೆ ಪಕ್ಷವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ನಲ್ಲಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮೈತ್ರಿ ಸರ್ಕಾರ ಉರುಳಿಸಲು ಬಿಜೆಪಿ ಹೈಕಮಾಂಡ್ ಸೂಚನೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರವನ್ನ ಉರುಳಿಸುವುದಕ್ಕೆ ಬಿಜೆಪಿ ವರಿಷ್ಠರು ಸೂಚನೆ ನೀಡಿದ್ದಾರೆಂದು ಅಲ್ಲಿನ ನಾಯಕರೇ ನನಗೆ ಮಾಹಿತಿ ನೀಡಿದ್ದಾರೆಂದು ಹೊಸ ಬಾಂಬ್ ಸಿಡಿಸಿದ್ದಾರೆ.
ಮೈತ್ರಿ ಸರ್ಕಾರ ಸುಭದ್ರವಾಗಿ ನಡೆಯುತ್ತಿದ್ದರೂ ಬಿಜೆಪಿ ಮಾತ್ರ ಸರ್ಕಾರವನ್ನು ಉರುಳಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದಾರೆ. ಜನರಿಗೆ ಬಿಜೆಪಿ ಬಗ್ಗೆ ತಪ್ಪು ಸಂದೇಶ ಹೋಗಬಾರದೆಂದು ನಾವು ಸರ್ಕಾರ ಬೀಳಿಸಲ್ಲ, ಅದಾಗಿಯೇ ಬೀಳುತ್ತದೆ ಎನ್ನುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಳೆದ 10 ತಿಂಗಳಿನಿಂದ ಸರ್ಕಾರ ಬೀಳಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತಿದೆ. ಜನರ ದಿಕ್ಕನ್ನು ತಪ್ಪಿಸುವ ವ್ಯತಿರಿಕ್ತ ಹೇಳಿಕೆ ನೀಡುತ್ತಿದ್ದಾರೆ. ಸರ್ಕಾರವನ್ನು ಉರುಳಿಸಲು ಈ ಪ್ರಯತ್ನ ಇವತ್ತು ಮಾಡುತ್ತಿದ್ದಾರೆ, ಮುಂದೆಯೂ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಪುಟ ಸಭೆಗಳಿಗೆ ಮೊಬೈಲ್ ತೆರದಂತೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಆದೇಶ ನೀಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅನೂಪ್ ಪಾಂಡೆ ಸುತ್ತೋಲೆ ಹೊರಡಿಸಿದ್ದಾರೆ. ಸಭೆ ವೇಳೆ ಮೊಬೈಲ್ಗಳಿಂದ ಅಡಚಣೆಯಾಗುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗಾಗಿ ಸಭೆಯಲ್ಲಿ ಭಾಗವಹಿಸುವ ಎಲ್ಲಾ ಮಂತ್ರಿಗಳು ಮೊಬೈಲ್ ಅನ್ನು ಹೊರಗಿಟ್ಟೇ ಹಾಜರಾಗಬೇಕೆಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಲ್ಲದೆ ಸಿಎಂ ಅವರನ್ನ ಮನೆಯಾಗಲಿ ಕಚೇರಿಯಾಗಲಿ ಭೇಟಿ ಮಾಡುವ ಜನರು ಮೊಬೈಲ್ ತರುವಂತಿಲ್ಲ. ಅಂತೆಯೇ ಸಚಿವರ ಕಚೇರಿಗಳಲ್ಲಿ ಹಾಗೂ ಕಾರ್ಯದರ್ಶಿಗಳನ್ನ ಭೇಟಿ ಮಾಡುವಾಗಲೂ ಮೊಬೈಲ್ ತರುವಂತಿಲ್ಲ ಎಂದು ಆದೇಶಿಸಲಾಗಿದೆ. ಸಭೆ ವೇಳೆ ಕೆಲ ಅಧಿಕಾರಿಗಳು ನಿಗಾ ವಹಿಸದೆ ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ದನ್ನ ನೋಡಿಯೇ ಸಿಎಂ ಎಲ್ಲರಿಗೂ ಅನ್ವಯಿಸುವಂತೆ ಆದೇಶ ನೀಡಿದ್ದಾರೆಂದು ಸಚಿವರೊಬ್ಬರು ಸಹ ಹೇಳಿದ್ದಾರೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದ ಯುವಕರು ರಕ್ಷಿಸಿದ್ದಾರೆ. ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದ ಮಾರ್ಗವಾಗಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂಬ ಆರೋಪಗಳು ಕೇಳಿಬಂದಿವೆ. ಇದೇ ವೇಳೆ ಗ್ರಾಮದ ಮಾರ್ಗವಾಗಿ ವಾಹನದಲ್ಲಿ ಸಾಗಿಸಲಾಗುತ್ತಿದ್ದ ಎನ್ನಲಾದ ಗೋವುಗಳನ್ನು ಯುವಕರು ರಕ್ಷಣೆ ಮಾಡಿದ್ದಾರೆ. ಗೋವುಗಳನ್ನು ಹಿಗ್ಗಮುಗ್ಗ ತುಂಬಿ ಕಸಾಯಿಖಾನೆಗೆ ಸಾಗಿಸುತ್ತಿರುವ ಆಪದನೆಯಿದ್ದು ಗೋವುಗಳನ್ನು ಸಾಗಿಸುತ್ತಿರುವವರನ್ನು ಯುವಕರು ಹಿಡಿದು ಥಳಿಸಿದ್ದಾರೆ ಎನ್ನಲಾಗಿದೆ. ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಪೊಲೀಸ್ ಮ್ಯೂಸಿಯಂಗೆ ಭೇಟಿ ನೀಡಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾನುವಾರ ರಾಷ್ಟ್ರೀಯ ರಾಜಧಾನಿ ರಾಷ್ಟ್ರೀಯ ಪೊಲೀಸ್ ಮ್ಯೂಸಿಯಂಗೆ ಭೇಟಿ ನೀಡಿದರು. ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಜೊತೆಯಲ್ಲಿದ್ದರು. ಇದಕ್ಕೂ ಮೊದಲು ಅಮಿತ್ ಶಾ ರಾಷ್ಟ್ರೀಯ ಪೊಲೀಸ್ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದರು. ಕ್ಯಾಬಿನೆಟ್ ವಿಸ್ತರಣೆ, ಜೆಡಿಯು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದರು. ಬಿಹಾರ ಕ್ಯಾಬಿನೆಟ್ ವಿಸ್ತರಣೆ ಭಾನುವಾರ ಪಾಟ್ನಾದಲ್ಲಿನ ಗವರ್ನರ್ ಮನೆಯಲ್ಲಿ ನಡೆಯಿತು. 8 ಜನತಾದಳ ಮುಖಂಡರು ರಾಜ್ಯ ಸರ್ಕಾರದ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಜೆಡಿಯು ಮುಖಂಡರಾದ ಅಶೋಕ್ ಚೌಧರಿ, ಶ್ಯಾಮ್ ರಾಜಕ್, ಎಲ್ ಪ್ರಸಾದ್, ಭೀಮಾ ಭಾರತಿ, ರಾಮ್ ಸೇವಕ ಸಿಂಗ್, ಸಂಜಯ್ ಛಾ, ನೀರಜ್ ಕುಮಾರ್ ಮತ್ತು ನರೇಂದ್ರ ನಾರಾಯಣ್ ಯಾದವ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಿಹಾರ್ ಗವರ್ನರ್ ಲಾಲ್ಜಿ ಟಂಡನ್ ಪ್ರಮಾಣ ವಚನ ಸ್ವೀಕರಿಸಿದರು. ಮನೋಜ್ ತಿವಾರಿ ಹೊಸದಿಲ್ಲಿಯಲ್ಲಿ ಧನ್ಯವಾದ ಯಾತ್ರವನ್ನು ನಡೆಸಿದರು.
ಬಿಜೆಪಿ ಸಂಸದ ಮತ್ತು ದೆಹಲಿಯ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಭಜನ್ಪುರದಿಂದ ಜಿಟಿಬಿ ಆಸ್ಪತ್ರೆಯಿಂದ ಧನ್ಯವಾದ ಯಾತ್ರೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತಿವಾರಿ, ಮೊದಲನೆಯದಾಗಿ ನಮ್ಮ ಮತ ಚಲಾಯಿಸಿದ ದೇಶದ ನಾಗರಿಕರಿಗೆ ಧನ್ಯವಾದ ಹೇಳಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದರು. ಮುಖ್ಯಮಂತ್ರಿ ನೀ ವಿಕಾಸ ಚಾಹತಾ वो खाली मोदी जी को गाली देने वाला ना हो, वो खाली काम रोक करके राजनीति करने वाला ना हो, तो हमारा एक ये भी प्रार्थना है कि हम फरवरी 2020 तक की तैयारी में भी लग गए हैं. जनता को धन्यवाद, लेकिन दिल्ली भी होगी आबाद. उसके लिए हम लोगों को निगेटिव शक्तियों को हटाना है और बीजेपी को दिल्ली में लाना. क्या 2020 में दिल्ली के मुख्यमंत्री से बात कर रहे? इम्पोर्टेंट ये नहीं है, इम्पोर्टेंट ये है कि देश में मोदी, दिल्ली में भाजपा, तभी बनेगी बात. दिल्ली चले मोदी के साथ. पशु संगोपना हागू मीनुगारिके सचिवराद वेंकटराव नाडगौडर आप्तराद ಹಂಚನಹಳ್ಳಿ ಕ್ಯಾಂಪ್ ನಾಗೇಶ್ ಹಾಗೂ ಅವರ ಗುಂಡಾ ಪಡೆ ಕ್ಷುಲ್ಲಕ್ಕೆ ಕಾರಣಕ್ಕೆ ಅಮಾಯಕರ ಮೇಲೆ ಹಲ್ಲೆ ನಡೆಸಿ ಗುಂಡಾಗಿರಿ ಮಾಡಿದ ಘಟನೆ ನಿನ್ನೆ ರಾತ್ರಿ ಹಂಚನಹಳ್ಳಿ ಕ್ಯಾಂಪ್ನಲ್ಲಿ ನಡೆದಿದೆ. ಸಿಂಧನೂರು ತಾಲೂಕಿನ ಹಂಚನಾಳ್ ಕ್ಯಾಂಪ್ನ ರಾಮದೇವರ ಗುಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಯಕ ಜನಾಂಗದ 13 ವರ್ಷದ ಚೈತ್ರ ಎನ್ನುವ ಮಗು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡುತ್ತಿರುವಾಗ ನಿನಗೆ ಡ್ಯಾನ್ಸ್ ಸರಿಯಾಗಿ ಬರುವುದಿಲ್ಲ ಎಂದು ನಾಗೇಶ್ ಎನ್ನುವಾತ ವೇದಿಕೆ ಮೇಲಿಂದ ಮಗುವನ್ನು ಕೆಳಗೆ ತಳ್ಳಿದ್ದಾನೆ. ಅಲ್ಲೇ ಇದ್ದ ಮಗುವಿನ ತಂದೆ ನನ್ನ ಮಗಳನ್ನು ಯಾಕೆ ತಳ್ಳುತ್ತೀಯ ಎಂದು ಕೇಳಿದ್ದಕ್ಕೆ ಸಚಿವ ನಾಡಗೌಡರ ಆಪ್ತ ನಾಗೇಶ್ ಹಾಗೂ ಇತರರು ಸೇರಿಕೊಂಡು ಬಾಲಕಿಯ ತಂದೆ ದುರ್ಗಪ್ಪ ಹಾಗೂ ಆತನ ತಾಯಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆಗೆ ಸೇರುವಂತೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ದುರ್ಗಪ್ಪ ನಾಯಕನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದ ತಾಯಿ ಇರಮಳ ಮೇಲೆ ಸಹ ನಾಗೇಶ್ ಗುಂಡಾಪಡೆ ಹಲ್ಲೆ ನಡೆಸಿ ಗ್ರಾಮೀಣ ಪೊಲೀಸರಿಗೆ ಒಪ್ಪಿಸಿ ಇವರಿಂದ ಯಾವುದೇ ದೂರು ತೆಗೆದುಕೊಳ್ಳದಂತೆ ನಾಗೇಶ್ ಪೊಲೀಸರಿಗೆ ಸೂಚನೆ ನೀಡಿದ್ದಾನೆ ಎಂದು ತಿಳಿದು ಬಂದಿದೆ. ಹಲ್ಲೆಗೊಳಗಾದ ದುರ್ಗಪ್ಪನನ್ನು ಕರೆದುಕೊಂಡು ಹೋದ ಪೊಲೀಸರು ಠಾಣೆಯಲ್ಲಿ ಯಾವುದೇ ದೂರು ತೆಗೆದುಕೊಳ್ಳದೆ ದುರ್ಗಪ್ಪ ಮೇಲೆ ಪೊಲೀಸರು ಹಲ್ಲೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಗೊಂಡ ದುರ್ಗಪ್ಪ ಹಾಗೂ ಆತನ ತಾಯಿ ಈರಮ್ಮ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ನಮ್ಮ ಮೇಲೆ ಪೊಲೀಸರಿಗೆ ದೂರು ನೀಡಿದರೆ ನಿಮ್ಮ ಮೇಲೆ ರೇಪ್ ಕೇಸ್ ಹಾಕಿ ನಿಮ್ಮನ್ನು ಜೀವಂತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರುವ ನಾಗೇಶ್, ಸುಬ್ರಾವ್, ನಾರಾಯಣಪ್ಪ, ನಾಣಿ ಸೇರಿದಂತೆ ಇನ್ನು ಇತರರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಮ್ಮ ಅಳಲನ್ನು ನೋಡಿಕೊಂಡರು. ವಿನಾಕಾರಣ ನಾಯಕ ಜನಾಂಗದ ಮೇಲೆ ಹಲ್ಲೆ ಗುಂಡಾಗಿರಿ ಮಾಡಿ ಜೀವ ಬೆದರಿಕೆ ಹಾಕಿರುವ ನಾಗೇಶ್ ಹಾಗೂ ಇತರರನ್ನು ಬಂಧಿಸಬೇಕು ಹಾಗೂ ಹಲ್ಲೆ ಮಾಡಿರುವವರ ಪರವಾಗಿ ವರ್ತಿಸಿ ಪ್ರಕರಣ ದಾಖಲಿಸಿಕೊಳ್ಳದೆ ದುರ್ಗಪ್ಪ ಮೇಲೆ ಹಲ್ಲೆ ಮಾಡಿರುವ ಗ್ರಾಮೀಣ ಠಾಣೆ ಪಿಎಸ್ಐ ಮೇಲೆ ಕ್ರಮ ಜರುಗಿಸಬೇಕು ಎಂದು ಮಹರ್ಷಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ನಾಯಕ್ ಪಿಯವರನ್ನು ಒತ್ತಾಯಿಸಿದರು. ಸಂವಿಧಾನ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಈಶ್ವರ್ ಕರಿಗೋಳೇಶ್ವರ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದೇವಾಲ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುಂಚೆ ಪಂಚಶಿಲಾ ಧ್ವಜಾರೋಹಣವನ್ನು ನೆರವೇರಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಮಾತನಾಡಿದ ಡಾಕ್ಟರ್ ಈಶ್ವರ್ ಕರಿಗುಳೇಶ್ವರ, ಅಕ್ಷರಸ್ಥರ ಪ್ರಮಾಣ ಹೆಚ್ಚಾದಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಸಾಧ್ಯ. ಸಂಘಟನೆಗಳು ಎಲ್ಲವೂ ಒಗ್ಗೂಡಿ ಸಂವಿಧಾನದ ಅನುಸಾರವಾಗಿ ಕೆಲಸ ಮಾಡಿದರೆ ನಮ್ಮ ದೇಶದ ಚಿತ್ರಣವೇ ಬದಲಿಸಬಹುದು. ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವು ಬಾಳೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ್ ಮಹಾಸ್ವಾಮಿಗಳು ಸ್ವನ್, ಶ್ರೀ ಸಿದ್ಧ ಕಬೀರ್ ಮಹಾಸ್ವಾಮಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಮಲಾಬಾಯಿ ಮರೆಪ್ಪ ಬಡಿಗೇರ್, ಚಂದ್ರಶೇಖರ್ ಹರನಾಳ್, ಪ್ರಭು ರತ್ನಾಕರ್, ಪುಂಡಲಿಕ್ ಗಾಯಕ್ವಾಡ್ ಹಾಗೂ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. 70% ವಿದ್ಯಾರ್ಥಿನಿಯರೇ ಬರ್ತಾರೆ. ಅವರೆಲ್ಲರಿಗೆ ನಾನು ಅದನ್ನೇ ಹೇಳ್ತಿರ್ತೀನಿ, ಕೊಟ್ಟದ್ದು ಯಾರು ಅಂತಕ್ಕಂಥದ್ದನ್ನ ಇಸ್ಕೊಂಡು ಅವ್ರು ಮರಿಬಾರ್ದು ಅಂತ. ಈ ಭಾರತ ದೇಶದ ಪ್ರಾಬ್ಲಮ್ ಏನು ಅಂದ್ರೆ, ಕೊಟ್ಟದ್ದು ಯಾರು ಅಂತಕ್ಕಂಥದ್ದನ್ನ ಮರ್ತಿರ್ತಕ್ಕಂಥ ಜನಗಳು, ಅಂತ ಜನಗಳಿಂದಾಗಿನೇ ಇವತ್ತಿನ ದರಿದ್ರತೆಯಲ್ಲಿ ಭಾರತ ದೇಶ ಮುಳುಗಿದೆ. ಇವತ್ತು ಹೆಣ್ಮಕ್ಳು ತಾಯಂದಿರು, ಈಗ ಹೇಳ್ತೀನಿ ನಿಮ್ಗೆ, ಕೊಟ್ಟದ್ದು ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರೆ ಇಸ್ಕೊಂಡಿರೋ ನೀವು ನೆನ್ಸದ ಯಾರಿಗೆ ಅಂದ್ರೆ, ಆ ದರಿದ್ರಿ ಅಲ್ಲಮ್ಮ, ದುರ್ಗಮ್ಮ, ಲಕ್ಕಮ್ಮ, ಬಾರಮ್ಮ, ಕಾಳಮ್ಮ, ಸುಡಗಾಡಮ್ಮ, ಇವ್ರು ಕೊಟ್ಟಿಲ್ಲ ನಿಮ್ಗೆ. ಕೊಟ್ಟದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನೆನೆಸ್ಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ನಿಮ್ಮ ಮಕ್ಕಳಿಗೆ ದೇವ್ರು ಯಾರು ಅಂತ ತೋರಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್.
ಹಂಗೆ ಫೋಟೋ ತೋರಿಸ್ಬೇಕಾಗಿತ್ತು ನೀವು, ಬಸವಣ್ಣನವರ ಫೋಟೋನ ತೋರಿಸ್ಬೇಕಾಗಿತ್ತು ನೀವು. ಆದ್ರೆ ನೀವೇನ್ ಮಾಡ್ತೀರಂದ್ರೆ ಸಣ್ಣಾಗಿ ಹುಟ್ಟಿದ್ರೆ ಆ ಮಕ್ಕಳು ಒಯ್ದು ಜ್ಯೋತಿಷಿಗಳು ಎಲ್ಲರದ್ರು ಕೊಡೋದು ಅಥವಾ ಏನಂತಾರೆ ಮಲ್ಲಯ್ಯ ನಿಂಗಯ್ಯ ಲಕ್ಕಯ್ಯ ಮಲ್ಲಯ್ಯ ಅವ್ಯಾವ್ಯಾವ ಸುರುಗಳ ಹೆಸರು ಹುಟ್ಕೋತ ಹೋಗಿ ಆ ಮಕ್ಕಳುಗಳಿಗೆಲ್ಲ ಏನ್ ಮಾಡ್ಬಿಡ್ತೀರಿ ಅಂತಂದ್ರೆ ಹುಟ್ಟುತ್ತಲೇನೆ ದೇವ್ರ ವಿಚಾರಗಳು ಬೆಳೆಸ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ತಾಯಿಯೇ ಮೊದಲು ದೇವರು ಅಂತ ನಮಗೆ ಹೇಳ್ತಾರ, ಹಂಗಾಗಿ ತಾಯಿ ಏನ್ ಕಲಿಸ್ತಾಳೋ ಅದನ್ನ ನಾವು ಕಲಿತೀವಿ. ಹಾಗಾಗಿ ನನ್ನ ಎಲ್ಲ ತಾಯಿಂದರಲ್ಲಿ ಒಂದು ಕಳಕಳಿ ವಿನಂತಿ, ನೀವು ದೇವರು ಅಂತ ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೋರಿಸ್ರಿ. ನೀವು ಯಾರಾದ್ರೂ ಇನ್ ಮುಂದೆ ದೇವ್ರು ಅಂತ ಫೋಟೋ ತೋರಿಸ್ಬೇಕಾಗಿತ್ತಂದ್ರೆ ವಿಶ್ವಜ್ಯೋತಿ ಬಸವಣ್ಣನ ಫೋಟೋವನ್ನು ತೋರಿಸ್ರಿ. ನೀವು ಇನ್ ಮುಂದೆ ನಿಮ್ಮ ಮಕ್ಕಳಿಗೆ ದೇವ್ರು ಅಂತ ತೋರಿಸ್ಬೇಕಾಗಿತ್ತಂದ್ರೆ ಜಗಜ್ಯೋತಿ ಬುದ್ಧನ ಫೋಟೋವನ್ನು ತೋರಿಸ್ಬೇಕು ನೀವು ಇನ್ ಮುಂದೆ. ಆವಾಗ ಈ ದೇಶದಲ್ಲಿ ಪರಿವರ್ತನೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಈ ದೇಶದಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಮ ಮಂದಿರದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪಿನ ಯುವಕರ ನಡುವೆ ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಯುವಕನೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಹಾಗೂ ರಾಮ ಮಂದಿರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದ. ಅದನ್ನು ಪ್ರಶ್ನಿಸಿ ಯುವಕರ ಗುಂಪೊಂದು ಆತನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದೆ. ಆಗ ಇನ್ನೊಂದು ಗುಂಪಿನ ಯುವಕರು ಅಲ್ಲಿಗೆ ಬಂದು ಮಾತಿಗೆ ಇಳಿದಿದ್ದಾರೆ. ಆಗ ಎರಡು ಗುಂಪಿನವರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು ಕೈ ಕೈ ಮಿಲಾಯಿಸಿದ್ದಾರೆ. ಆಗ ಗ್ರಾಮದ ಹಿರಿಯರು ಯುವಕರ ನಡುವಿನ ಗಲಾಟೆ ತಣ್ಣಗೊಳಿಸಿದ್ದಾರೆ ಎನ್ನಲಾಗಿದೆ. ನಂತರ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಘಟನೆಗೆ ಸಂಬಂಧಿಸಿದಂತೆ ಕೆಲವರನ್ನು ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿವುಗೊಳಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿದು ಬಂದಿದೆ. ಇದಿಷ್ಟು ಈವರೆಗಿನ ಸುದ್ದಿ.